ಮುಂದೆ ಇರುವಂತಹ ಬೈಬೇಕಾದ್ರೆ ಈಸ್ ಎ ರೈಟಿಸ್ಟ್ ಅಂತ ಅವರು ಶುರು ಮಾಡಬೇಕು. ಅಂದ್ರೆ ರಿಲೇಟಿವ್ಲಿ ತಾವು ಲೆಫ್ಟಿಸ್ಟ್ ಅಂತ ಅವ್ರು ಇನ್ಫ್ಲೈನ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಒಂದು ಲಿಸ್ಟ್ ಹಾಕೋಬೇಕಾಗುತ್ತೆ, ಯಾವ ದೇಶದಲ್ಲಿ ಅಂತ ಅನ್ನೋದು ಬಹಳ ಮುಖ್ಯ. ಇಂಡಿಯಾ ದೇಶಕ್ಕೆ ಅನ್ವಯಿಸಿ ಹೇಳಬೇಕಾದ್ರೆ ಲೆಫ್ಟಿಸ್ಟ್ ಅಂತ ಅಂದ್ರೆ ಯಾರು, ರೈಟಿಸ್ಟ್ ಅಂತ ಅಂದ್ರೆ ಯಾರು, ಆ ಲೆಫ್ಟಿಸ್ಟ್ ಅಂತ ಅನ್ನೋರು ಯಾರ ಪ್ರಕಾರ ಯಾರು, ಅದು ಬಹಳ ಮುಖ್ಯ. ಇದರಲ್ಲಿ ಅಬ್ಸಲ್ಯೂಟ್ ಮೀನಿಂಗ್ ಅಂತ ಅನ್ನೋದು ಇರೋಲ್ಲ, ಅಬ್ಸಲ್ಯೂಟ್ ಐಡಿಯಾಲಜಿ ಅಂತ ಅನ್ನೋದು ಇರೋದಿಲ್ಲ, ಯಾರ ಪ್ರಕಾರ ಅಂತ ಅನ್ನೋದು ಬಹಳ ಮುಖ್ಯ. ಇಂಡಿಯನ್ ಲೆಫ್ಟಿಸ್ಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಅಂದ್ರೆ, ನೀವು ಯಾವ್ದಾವ್ ಪೊಲಿಟಿಕಲ್ ಇಶ್ಯೂಸ್ ಅನ್ನ ತಗೊಂಡ್ರು ಕೂಡ ಮುಸ್ಲಿಂ ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ, ಲೆಫ್ಟಿಸ್ಟ್ ಯಾವುದೇ ಮುಸ್ಲಿಂ ಪ್ರಶ್ನೆ ಬಂತು ಅಂದ್ರೂ ಅವನು ಮುಸ್ಲಿಮ್ಸ್ ಅನ್ನ ಸಪೋರ್ಟ್ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಗ್ರೇಟ್ ಪೇಟ್ರಿಯಟ್, ಲೆಫ್ಟಿಸ್ಟ್ ಶುಡ್ ಸಪೋರ್ಟ್ ಇಟ್, ಇಲ್ಲದೆ ಹೋದ ಅವನನ್ನ ಒಳಗೆ ಬಲಿ ಹಾಕ್ಬಿಡ್ತಾರೆ. ವೋಟ್ ಯಾರಿಗೆ ಕೊಡಬೇಕು? ನರೇಂದ್ರ ಮೋದಿ ಗ್ರೇಟೆಸ್ಟ್ ವಿಲನ್, ಗ್ರೇಟೆಸ್ಟ್ ವಿಲನ್ ಅಂತ ನೀವು ಹೇಳಲೇಬೇಕು. ಅದ್ವೈಸ್ ಆಮೇಲೆ ಇದನ್ನ ಪಬ್ಲಿಕ್ ಇನ್ಸ್ಟಿಟ್ಯೂಟ್, ಇದನ್ನ ಎಂಟರ್ಪ್ರೈಸ್, ಪ್ರೈವೇಟ್ ಎಂಟರ್ಪ್ರೈಸ್, ಪ್ರೈವೇಟ್ ಎಂಟರ್ಪ್ರೈಸ್ ಎಲ್ಲ ಕಡೆನೂ ನೀವು ಕಂಡೆಮೆ ಮಾಡಲೇಬೇಕು. ಮನು ಗ್ರೇಟೆಸ್ಟ್ ವಿಲನ್ ಅಂತ ನೀವು ಹೇಳಲೇಬೇಕು. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಲ್ಲಿ ಇರಲ್ವೋ ಅವನು ಲೆಫ್ಟಿಸ್ಟ್ ಅಂತ ಅವನನ್ನು ರೆಕಗ್ನೈಸ್ ಮಾಡಲ್ಲ. ಯಾವುದೇ ಒಂದು ಪೊಲಿಟಿಕಲ್ ಅಥವಾ ಯಾವುದೇ ಒಂದು ಸೋಷಿಯಲ್ ಇಶ್ಯೂ ಬಂದ್ರೆ ಇದರ ಸತ್ಯ ಯಾವುದು ಅನ್ನೋದು ನಮ್ಮ ಗಣ್ಯರಿಗೆ ನಾವು ಕಂಡ್ರೂ ಕೂಡ ಇದರ ಸತ್ಯ ಯಾವುದು ಅಂತ ಅಂದ್ರೆ ಅವರ ಐಡಿಯಾಲಜಿ ಆ ಗ್ರೂಪ್ ಡಿಸೈಡ್ ಮಾಡಿ ದಿಸ್ ಈಸ್ ಅವರ್ ಸ್ಟ್ಯಾಂಡ್ ಅಂತ ಹೇಳಿದ ಮೇಲೆ ಎಸ್ ಇದು ಸತ್ಯ ಅಂತ ಹೇಳ್ತಾರೆ ಹೊರತು ನಾನು ಗಣ್ಯರಿಗೆ ಕಂಡಿದ್ದೀನಪ್ಪ ಇದು ಸತ್ಯ ಅವ್ರು ಹೇಳಕ್ಕೆ ಇಲ್ಲ. ಇದು ಲೆಫ್ಟಿಸ್ಟ್ನ ವಿಚಾರ. ರಷ್ಯಾದೊಳಗೂ ಹಾಗೆ ಇತ್ತು, ಚೈನಾದೊಳಗೂ ಹಾಗೆ ಇದೆ ಇವತ್ತು. ನಮಗೆ ಇದು ಬರೀ ಲೆಫ್ಟಿಸ್ಟ್ ರೈಟಿಸ್ಟ್ ಅಂತಲ್ಲ, ಯಾವುದೇ ಒಂದು ಡಿಕ್ಟೇಟರ್ಶಿಪ್ನಲ್ಲಿ ಇರುವಂತಹ ಒಂದು ಪದ್ಧತಿ ಇದು. ರೈಟಿಸ್ಟ್ ಅಂತ ಅಂದ್ರೆ ಫ್ರೀ ಎಂಟರ್ಪ್ರೈಸ್ ಅದು ಇದು ಇರೋರೆಲ್ಲರೂ ರೈಟಿಸ್ಟ್, ಇವರೆಲ್ಲರೂ ಸಮಾಜವನ್ನ ಸಮಾಜದ ರಕ್ತವನ್ನ ಹೀರುವಂತವರು. ಇದು ಒಂದು ಏನಂದ್ರೆ ನಾನು ರೈಟಿಸ್ಟ್ ಅಲ್ಲ ಲೆಫ್ಟಿಸ್ಟ್ ಅಲ್ಲ, ನನ್ನ ಅನುಭವದಿಂದ ನಾನು ಪಾಠ ಕಲಿಯೋನು. ಅತ್ಯಂತ ನಾನು ಅನುಭವಿಸಿರುವಂತಹ ಬಡತನವನ್ನ ಪ್ರಾಯಶಃ ನಿಮ್ಮಲ್ಲಿ ಯಾರು ಅನುಭವಿಸಿಲ್ಲ. ಅಷ್ಟು ಬಡತನದಿಂದ ನಾನು ಕಷ್ಟಪಟ್ಟು ನನ್ನ ಸ್ವಂತ ಪ್ರಯತ್ನದಿಂದ ನಾನು ಮುಂದಕ್ಕೆ ಬಂದಿರೋನು. ನನ್ಗೆಷ್ಟೋ ಜನ ಕೇಳ್ತಾರೆ ನೀವು ಇಷ್ಟು ನನ್ನ ಜೀವನದ ಎಲ್ಲರೂ ನನ್ನ ಆಟೋಬಯೋಗ್ರಫಿ ಬಿಟ್ಟಿಲ್ಲಿ ಬರೆದಿದ್ದೇನೆ, ಅದು ಪಬ್ಲಿಷ್
ಇಂಟ್ರೆಸ್ಟ್ ತಗೊಂಡು ಅವ್ರ ಮನೆ ಕರ್ಕೊಂಡು ಹೋಗಿ ಅವ್ರ ಪರ್ಸನಲ್ ಲೈಬ್ರರಿಯಿಂದ ನನಗೆ ಪುಸ್ತಕಗಳನ್ನು ಕೊಟ್ಟು ಇದನ್ನ ಓದಪ್ಪ ಇದನ್ನ ಓದಪ್ಪ ಅಂತ ನನಗೆ ಗೈಡ್ ಮಾಡದೆ ಇದ್ದಿದ್ರು ನನ್ನ ವಿದ್ಯೆ ಬೆಳೀತಾ ಇತ್ತ. ನಾನು ಯಾರನ್ನು ಹೇಗೆ ಮಾಡಲಿ? ನಾನು ಹೇಗೆ ಮಾಡಬೇಕು ಅವ್ರು ಮಾಡಬೇಕು ಸೊಸೈಟಿನ. ಇದು ಅಪ್ರೋಚ್ ಮೇಲೆ ಹೋಗುತ್ತೆ. ಇಲ್ಲಿ ಪ್ರಶ್ನೆ ಏನಂತ, ಈ ರೈಟ್ ಅಂಡ್ ಲೆಫ್ಟ್ ಅಂತ ಅನ್ನೋದೆಲ್ಲ ಇದೆಯಲ್ಲ, ಯಾವ್ದು ಒಂದು ಸ್ಟೇಜ್ ಒಳಗಿರುತ್ತೆ? ನಾವು ಬಹಳ ಬಡತನದಲ್ಲಿದ್ದಂತ ಕಂಡೀಷನ್ ಒಂದು ಕಂಡೀಷನ್ ಇತ್ತು. ಗ್ರ್ಯಾಜುಯಲ್ ಆಗಿ ನನ್ನ ಕಷ್ಟವನ್ನ ಬಿಟ್ಟು ಇದ್ದದ್ರೊಳಗೆ ಅನ್ನ ಒಂದು ವಸತಿ ಮನೆ ಬಾಡಿಗೆ ಕೊಡುವಂತ ಒಂದು ಸಣ್ಣ ಜಾಬ್ ಸಿಕ್ತು. ಕ್ರಮೇಣವಾಗಿ ನನ್ನ ಎಕನಾಮಿಕ್ ಸಿಚುವೇಶನ್ ಕೂಡ ಇಂಪ್ರೂವ್ ಆಗಿದೆ. ಈಗ ನಾನು ಬರೀ ಕ್ವೈಟ್ ಎ ಕಂಫರ್ಟಬಲ್ ಪರ್ಸನ್, ಕಾರ್ ಇಟ್ಕೊಂಡಿದ್ದೇನೆ, ಬೇಕಾದಷ್ಟು ವಿದೇಶ ಪ್ರಯಾಣ ಮಾಡ್ತಾ ಇದ್ದೇನೆ, ಪ್ರಪಂಚದ ಎಲ್ಲ ಖಂಡಗಳಲ್ಲೂ ಎಲ್ಲ ದೇಶಗಳನ್ನು ನಾನು ಕೈಯಿಂದ ಕಾಸು ಖರ್ಚು ಮಾಡ್ಕೊಂಡು ನಾನು ಟ್ರಾವೆಲ್ ಮಾಡ್ತೀನಿ. ಪ್ರತಿ ವರ್ಷನೂ ಮಿನಿಮಮ್ ಒಂದು 6-7 ಲಕ್ಷ ರೂಪಾಯಿನ ನಾನು ಟ್ರಾವೆಲ್ ಖರ್ಚು ಮಾಡ್ತೇನೆ, ನಾನು ಸ್ವಂತ ಖರ್ಚಿಂದ ಮಾಡ್ತಾ ಇದ್ದೇನೆ. ನಾನು ಈ ಕಂಡೀಷನ್ ನಲ್ಲಿ ಇರೋನ್ನ ನೀವು ರಿಚ್ ಅಂತ ಕರಿತೀರೋ ಪೂರ್ ಅಂತ ಕರಿತೀರೋ, ರೈಟ್ ಅಂತ ಕರಿತೀರೋ ಲೆಫ್ಟ್ ಅಂತ ಕರಿತೀರೋ, ನಾ ಸಂಚಾರ ಮಾಡೋದು ಬರೀ ಕೃಷಿಗೋಸ್ಕರವಾಗಿ ಸಂಚಾರ ಮಾಡೋದಲ್ಲ. ನನಗೆ ಸಂಚಾರ ಅಂತ ಅನ್ನೋದು ಒಂದು ಫಾರ್ಮ್ ಆಫ್ ಎಜುಕೇಶನ್. ನನಗೆ ಆ ಫಾರ್ಮ್ ಆಫ್ ಎಜುಕೇಶನ್ ಕಂಟಿನ್ಯೂಯಿಂಗ್ ಫಾರ್ಮ್ ಆಫ್ ಎಜುಕೇಶನ್ ಇಲ್ಲದೆ ಇದ್ದಿದ್ರೆ ನಾನು ಬರೆಯೋಕೆ ಆಗ್ತಾ ಇರಲಿಲ್ಲ. ಅದರಿಂದ ಈ ಪ್ರಶ್ನೆಗಳೇನೆ ಮೀನಿಂಗ್ಲೆಸ್ ಪ್ರಶ್ನೆಗಳು ನನ್ನ ಮಟ್ಟಿಗೆ. ಇನ್ನೂ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ನೆಹರು ಮತ್ತೆ ಇಂದಿರಾ ಗಾಂಧಿ ನಮ್ಮ ದೇಶದಲ್ಲಿ ಆಳ್ತಾ ಇದ್ದಾಗ ನೆಹರು ಕಮಿಟೆಡ್ ಕಮ್ಯುನಿಸ್ಟ್, ಇಂದಿರಾ ಗಾಂಧಿ ಆಪರ್ಚುನಿಸ್ಟಿಕ್ ಲೆಫ್ಟಿಸ್ಟ್. ಇಂದಿರಾ ಗಾಂಧಿ ಕಾಲದಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಕಮ್ ಸ್ಲ್ಯಾಬ್ನಲ್ಲಿ 97.5% ಇನ್ಕಮ್ ಟ್ಯಾಕ್ಸ್ ಇತ್ತು. 97.5% ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಸಬ್ ಚಾರ್ಜ್ ಎನ್ಎ ಪಾಲ್ಕೆವಾಲ ದಿ ಹೈಯೆಸ್ಟ್ ಟ್ಯಾಕ್ಸ್ ನೇಷನ್ ಅಂತ ಒಂದು ಪುಸ್ತಕ ಬರೋದ್ರು ಆ ಕಾಲಕ್ಕೆ. ಯಾರಿಗೆ ವರ್ಕ್ ಮಾಡೋಕ್ಕೆ ಅರ್ನ್ ಮಾಡೋದಕ್ಕೆ ಯಾರು ಇನ್ಸೆಂಟಿವ್ ಸಿಕ್ಕುತ್ತೆ? ಸಿಕ್ಕುದೇ ಇಲ್ಲ. ಇದ್ರೊಳಗೆಲ್ಲ ಅವ್ರು ಇದೇನು ಅಂದ್ರೆ ಇಂಡಿವಿಜುವಲ್ ಎಂಟರ್ಪ್ರೈಸ್ ಕರ್ಪ್ ಮಾಡಬೇಕು ಅಂತ ಅವರ ಇಂದಿರಾ ಗಾಂಧಿ ಉದ್ದೇಶ ಆಗಿತ್ತು. ಪರಿಣಾಮ ಏನಾಯ್ತು? ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡೇ ಮಾಡಿದ್ರು, ಸಂಪಾದನೆ ಮಾಡೇ ಮಾಡಿದ್ರು, ಬ್ಲ್ಯಾಕ್ ಮನಿ ಶುರುವಾಯ್ತು. ಆ ಕಾಲದೊಳಗೆ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ ಅನ್ನುವಂಥ ಶಬ್ದ ಬಂದಿತ್ತು. ಅದು ಸರ್ಕಾರ ಗೊತ್ತಿತ್ತು, ಇಂದಿರಾ ಗಾಂಧಿ ಗೊತ್ತಿತ್ತು. ಅದು ಅವ್ರ ಮೇಲೆ ಎಲ್ಲರೂ ಸಿಐಡಿಗಳನ್ನು ಇಟ್ಟಿದ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲರನ್ನು ಇಟ್ಟಿದ್ರು. ಅವ್ರನ್ನ ಹಿಡ್ಕೊಳ್ಳೋರು ಕೊನೆಗೆ, ಏ ನೀನು ಇಷ್ಟು ಕಳ್ಳೆತ್ತದಲ್ಲಿ ಇಟ್ಟಿದೀಯ, ನನ್ಗೆ ಅರ್ಥ ಕೊಡು, ನನ್ನ ಅರ್ಥ ಇಟ್ಕೋ. ಅವನು ಕೊಡಲ್ಲ ಅಂತ ಅಂದ್ರೆ ಹಿಡ್ಕೊಳ್ಳೋದು ಕೊನೆ ಬರೀ ಅರ್ಥಕ್ಕಲ್ಲ ಮುಕ್ಕ ನನಗೆ ಕೊಡು ಕಲ್ಬೇಕಾದ್ರೆ ಇಟ್ಕೋ. ಅವನು ಅದರೊಳಗೂ ಕಳ್ಳೆತ್ತ. ಇಂಡಿಯಾ ದೇಶದಲ್ಲಿ ಭ್ರಷ್ಟಾಚಾರ ಶುರುವಾದದ್ದು ಹೀಗೆ. ನೀವು ಟ್ಯಾಕ್ಸ್ ಹಾಕಬೇಕಾದ್ರೆ ಅದಕ್ಕೂ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಕ್ಸೇಷನ್ ಅನ್ನೋದು ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಇನ್ ಎಕನಾಮಿಕ್ಸ್. ನೀವು ಯಾವ ಪದಾರ್ಥಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಬೇಕು, ಫಾರಿನ್ ಕಾಂಪಿಟಿಷನ್ ಯಾವ ಪದಾರ್ಥಗಳ ಮೇಲೆ ಎಷ್ಟಿರುತ್ತೆ, ಅವನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೆ, ಅವನ ಎಕ್ಸ್ಪೋರ್ಟ್ ಮಾಡಿ ಅವನ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಸಂಪಾದನೆ ಮಾಡಬೇಕು, ಅವುಗಳಿಗೆ ನಾನು ಎಷ್ಟನ್ನು ಹಾಕಬೇಕು ಅನ್ನೋದೆಲ್ಲೂ ಇಟ್ಸ್ ಎ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಅದು. ಇದು ಇಲ್ಲದೇನೆ ಸುಮ್ಮನೆ ನಾನು ಹಾಕ್ತೀನಿ ಹಾಕ್ತೀನಿ ಅಂತಂದ್ರೆ ಕಲ್ಲಾಟ ಶುರುವಾಗಿ ಆಗುತ್ತೆ. ಅದರೊಳಗೆ ಪರಿಣಾಮ ಏನಾಯ್ತು? ಭ್ರಷ್ಟಾಚಾರ ಇಲ್ಲಿಂದ ಶುರುವಾಯಿತು. ನಾವು ಆ ಕಾಲದೊಳಗೆ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದೇ ಫಾರಿನ್ ಕಂಟ್ರೀಸ್ ಹೋಗ್ಬೇಕಾದ್ರೆ $3 ಕೊಡೋರು ಬಾಂಬೆ ಏರ್ಪೋರ್ಟ್ ಅಲ್ಲಿ. ಬೆಂಗಳೂರಿಂದ ಇರಲಿಲ್ಲ, ಫಾರಿನ್ ಹೋಗೋ ಯಾವುದೂ ವಿಮಾನ ಇರಲಿಲ್ಲ. ಬಾಂಬೆ ಏರ್ಪೋರ್ಟ್ ಅಲ್ಲಿ $3 ಕೊಡೋರು. ನಾವು ಅದನ್ನು ಜೇಬಲ್ಲಿ ಇಟ್ಕೊಂಡು ಹೋಗಿ ಆ ಅಮೆರಿಕಕ್ಕೆ ಹೋದ್ರೆ ಒಂದು ಟ್ರಾಲಿ ತಗೋಬೇಕು.
ಕೇಳ್ತಂತ ಈ ಭಿಕ್ಷದ ಮೇಲೆ ಇಟ್ಟಂತ ಯಾರೋ ಕೊಡ್ತಾ ಇದ್ರು. ಇದು ನಮ್ಮ ದೇಶ ಇದ್ದಂತ ಪರಿಸ್ಥಿತಿ. ಆಮೇಲೆ ಲಿಬರಲೈಸೇಷನ್ ಆಯ್ತು, ಆಫ್ಟರ್ ಡೆತ್ ಆಫ್ ಇಂದಿರಾ ಗಾಂಧಿ ರಿಮೆಂಬರ್, ಲಿಬರಲೈಸೇಷನ್ ಆಯ್ತು. ಲಿಬರಲೈಸೇಷನ್ ಆದ್ಮೇಲೆ ಇಂಡಿಯನ್ ಬಿಸಿನೆಸ್ ಮ್ಯಾನ್ ಆರ್ ರಿಯಲಿ ಇಂಟೆಲಿಜೆಂಟ್ ಪೀಪಲ್, ಎಂಟರ್ಪ್ರಿನರ್ಶಿಪ್ ತುಂಬಾ ಇದೆ ನಮ್ಮ ಇಂಡಿಯಾದಲ್ಲಿ. ಪರಿಣಾಮ ಏನಾಯ್ತು ಅಂದ್ರೆ ಬಹಳ ಬೇಗ ನಮ್ಗೆ ಬೇಕಾದಷ್ಟು ಹಣ ಸಂಪಾದನೆ ಆಯ್ತು, ಫಾರಿನ್ ಎಕ್ಸ್ಚೇಂಜ್ ಸಂಪಾದನೆ ಆಯ್ತು ನಮ್ಮ ಇದರೊಳಗೆ. ಮೊನ್ನೆ ಸುನಾಮಿ ಆಯ್ತಲ್ಲ, ಸುನಾಮಿ ಆದಾಗ ನಿಮ್ಗೆ ಏನ್ ಬೇಕು ಅಂತ ವೆಸ್ಟರ್ನ್ ಕಂಟ್ರೀಸ್ನೆಲ್ಲ ಕೇಳಿದ್ರು ಇಂಡಿಯಾದ ಗವರ್ಮೆಂಟ್ ಏನು ಕಡಿ ಥ್ಯಾಂಕ್ ಯು ವಿ ಕ್ಯಾನ್ ಮ್ಯಾನೇಜ್ ಅವರ್ ಸೆಲ್ಫ್ಸ್ ಅಂತ ಇಂಡಿಯಾ ಗವರ್ಮೆಂಟ್ ಹೇಳ್ತು. ಎಲ್ಲಿ ಬಂತು? ಕೇವಲ 10 ವರ್ಷಗಳಿಗೆ ಇಂಡಿಯಾ ಈ ಮಟ್ಟ ಮಾಡುದು ಬರೀ ಇಷ್ಟಲ್ಲ, ಇಂಡಿಯಾನ ಇಂಡೋನೇಷ್ಯಾ ಬೇಕಾದಷ್ಟನ್ನ ಹೆಲ್ಪ್ ಕೊಡ್ತು. ಇದೇ ಸುನಾಮಿ ಇಂಡಿಯಾ ಹೊಡಿತು, ಇಂಡಿಯಾ ಇಂಡೋನೇಷ್ಯಾ ಹೊಡೆದಿತ್ತು. ಇದ್ರೊಳಗೆಲ್ಲ ಇದು ನಮ್ಮ ಕಣ್ಣೆದುರಿಗೆ ನಡೆದಿರುವಂಥದ್ದು. ನಮ್ಗಿವತ್ತು ಇರುವುದೇನಂತಂದ್ರೆ ಇಂಡಿಯಾ ದೇಶದೊಳಗೆ ಹಣ ಇಲ್ಲ ಅಂತಲ್ಲ, ಹಣ ಇದೆ. ನಮ್ಮನ್ನು ಹಾಳು ಮಾಡ್ತಾ ಇರೋದು ಭ್ರಷ್ಟಾಚಾರ. ಏನು ರೆವಿನ್ಯೂ ಕಲೆಕ್ಟ್ ಮಾಡುತ್ತೆ ಸರ್ಕಾರ, ಅದನ್ನ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಖರ್ಚು ಮಾಡಬೇಕು, ಆ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಇಂಡಿಯಾ ದೇಶ ಎಕನಾಮಿಕಲಿ ಡೆವಲಪ್ ಆಗೇ ಆಗುತ್ತೆ. ಆದ್ರೆ ಇಂಡಿಯಾ ಗವರ್ಮೆಂಟ್ ಏನೆ ರಾಜೀವ್ ಗಾಂಧಿ ಹೆಸರಿನೊಳಗೆ ಒಂದು ಎಕನಾಮಿಕ್ ಇನ್ಸ್ಟಿಟ್ಯೂಟ್ ಅಂತ ತಯಾರ ಮಾಡಿ ಅವರೇನೆ ಆ ಇನ್ಸ್ಟಿಟ್ಯೂಟ್ ರಿಸಲ್ಟ್ ಅನ್ನ ಇದು ಮಾಡಿದ್ದಾರೆ. ಓನ್ಲಿ 22% ಆಫ್ ದಿ ಮನಿ ಈ ಸ್ಪೆಂಡ್ ಈಸ್ 22% ಆಫ್ ದಿ ಮನಿ ರೀಚೆಸ್ ದಿ ಟಾರ್ಗೆಟ್ ಅಂತ. 100 ರೂಪಾಯಿ ಸರ್ಕಾರದಿಂದ ಖರ್ಚಾದ್ರೆ 22% ಸದ್ವಿನಿಯೋಗ ಆಗುತ್ತೆ, ಉಳಿದೋದನ್ನೆಲ್ಲ ತಿಂದಾಕಿರ್ತಾರೆ. ಯಾರು ತಿಂದಾಕ್ತಾ ಇರೋರು? ಈ ಭ್ರಷ್ಟಾಚಾರ, ಭ್ರಷ್ಟಾಚಾರ ಎಲ್ಲಿಂದ ಬಂತು? ಯಾರು ಶುರು ಮಾಡಿದ್ರು? ಯಾಕೆ ಶುರು ಮಾಡಿದ್ರು? ಇಲ್ಲಿ ನೀವು ಲೆಫ್ಟಿಸಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಲೆಫ್ಟಿಸಮ್ ಎಲ್ಲಿ ಶುರು ಮಾಡ್ತಿರೋ ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಸೋ ಕಾಲ್ಡ್ ರೈಟಿಸಮ್ ಎಲ್ಲಿರುತ್ತೋ, ಎಲ್ಲಿ ಓಪನ್ ಸೊಸೈಟಿ ಇರುತ್ತೋ, ಎಲ್ಲಿ ಓಪನ್ ಮೀಡಿಯಾ ಇರುತ್ತೋ, ಎಲ್ಲಿ ಓಪನ್ ಆಗಿ ಭ್ರಷ್ಟಾಚಾರ ಎಲ್ಲಿದ್ರೂ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಹೋಗಿ ಅವರನ್ನ ಹಿಡಿದು ಜೈಲ್ಗೆ ಹಾಕ್ತಾರೋ, ಅವರು ಏನು ಕಳ್ಳಾಟದಿಂದ ಏನು ಹಣ ಸಂಪಾದನೆ ಮಾಡ್ಕೊಂಡಿರ್ತಾರೋ ಅವರೊಂದೆಲ್ಲ ಕಾನ್ಫಿಸ್ಕೇಟ್ ಮಾಡುವಂತ ಒಂದು ಸಿಸ್ಟಮ್ ಇತ್ತು ಅಂತಂದ್ರೆ ದೇಶ ಮುಂಬರದೇ ಒಲಿಯುತ್ತೆ. ಯಾವ ರೀತಿ ಟ್ಯಾಕ್ಸ್ ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಇಟ್ಸ್ ಎ ಪಾಲಿಸಿ ಮ್ಯಾಟರ್ ಬಿಟ್ವೀನ್ ಲೆಫ್ಟಿಸಮ್ ಅಂಡ್ ಲೆಫ್ಟಿಸಮ್. ಇದು ಇಟ್ಸ್ ಓನ್ಲಿ ಎ ಕ್ವಶನ್ ಆಫ್ ಇದರ್ ದಿಸ್ ವೇ ಆಫ್ ದಿ ಮಿಡ್ಲ್